ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಈ ಲೋಕದಲ್ಲಿ ನಾವು ಅನೇಕರನ್ನು ನೋಡುವಾಗ ಐಶ್ವರ್ಯವಂತರಾಗಬೇಕಂತೇಳಿಬಿಟ್ಟು ಅನೇಕ ರೀತಿಯ ಪ್ರಯತ್ನಗಳನ್ನ ಮಾಡ್ತಾರೆ ಶ್ರೀಮಂತಿಕೆಗಾಗಿ. ಕೆಲವರಾದರೆ ಅಡ್ಡದಾರಿಗಳನ್ನು ಅಂದರೆ ಅಕ್ರಮವಾದಂತಹ ದಾರಿಗಳನ್ನು ಕೂಡ ಆ ಶ್ರೀಮಂತಿಕೆಗಾಗಿ ಹುಡುಕ್ತಾರೆ. ಆದರೆ ಆ ರೀತಿ ಸಂಪಾದಿಸಿದ ಸಂಪಾದನೆಯನ್ನೇ ಒಂದು ಶ್ರೀಮಂತಿಕೆ ಐಶ್ವರ್ಯ ಅಂತೇಳಿ ಭಾವಿಸ್ತಾರೆ. ಆದರೆ ಈ ಲೋಕದ ಐಶ್ವರ್ಯ ಒಂದು ದಿವಸ ಅದು ಇಲ್ಲದಾಗುತ್ತೆ, ಅದು ರೆಕ್ಕೆಗಳನ್ನು ಕಟ್ಟಿಕೊಂಡು ಹಾರಿ ಹೋಗ್ತದೆ ಅಂತೇಳಿ ದೇವರ ವಾಕ್ಯದಲ್ಲಿ ಒಂದು ಕಡೆ ನೋಡ್ತೇವೆ. ಅದಕ್ಕೆ ನಿಜವಾದ ಶ್ರೀಮಂತಿಕೆ, ನಿಜವಾದ ಆ ಐಶ್ವರ್ಯ ಯಾವುದು ಅಂದರೆ ಯಶಾಯನ ಗ್ರಂಥ 33ನೇ ಅಧ್ಯಾಯದಲ್ಲಿ 6ನೇ ವಾಕ್ಯದಲ್ಲಿ ನಾವು ನೋಡ್ತೇವೆ. ಅಲ್ಲಿ ನಾವು ಹೀಗೆ ಓದ್ಕೊಳ್ತೇವೆ, ಜ್ಞಾನವು ತಿಳುವಳಿಕೆಯು ರಕ್ಷಣಕಾರಿಯ ಸಮೃದ್ಧಿಯು ಇರುವುದರಿಂದ ನಿನ್ನ ಕಾಲದಲ್ಲಿ ಸ್ಥೈರ್ಯವಿರುವುದು. ಯಹೋವನ ಮೇಲಿನ ಭಯಭಕ್ತಿಯು ಅದು ನಿಧಿಯಾಗಿರುವುದು ಅಂಥೇಳಿ ನಾವು ದೇವರ ವಾಕ್ಯದಲ್ಲಿ ನೋಡ್ತೇವೆ. ಇವತ್ತು ನಿಜವಾದ ನಿಧಿ, ನಿಜವಾದ ಶ್ರೀಮಂತಿಕೆ, ನಿಜವಾದ ಐಶ್ವರ್ಯ ಯಾವುದು ಅಂದರೆ ಯಹೋವನ ಮೇಲಿನ ಭಯ ಮತ್ತು ಭಕ್ತಿ, ಅದು ನಿಜವಾದ ಶ್ರೀಮಂತಿಕೆ. ಯಾಕೆಂತಂದರೆ ಸರ್ವಸೃಷ್ಟಿಗೆ ಯಜಮಾನನಾತನು, ತಾನು ಅದನ್ನು ತನ್ನ ಇಷ್ಟ ತನ್ನ ಪ್ರಿಯರಿಗೆ ಅದನ್ನು ಕೊಡ್ತಾನೆ. ಈ ಸರ್ವಸೃಷ್ಟಿಯನ್ನು ಸೃಷ್ಟಿಸಿದ ದೇವರು ಆತನು ನಿಮ್ಮ ಅಗತ್ಯತೆಗಳಿಗೆ ತಕ್ಕಂತೆ ನಿಮ್ಮ ಅವಶ್ಯಕತೆಗಳನ್ನು ಪೂರೈಸುವ ದೇವರು. ಪರಿಶುದ್ಧನಾದ ಪೌಲನು ಫಿಲಿಪ್ಪಿ ಪತ್ರಿಕೆಯಲ್ಲಿ ಒಂದು ಒಳ್ಳೆಯ ಮಾತನ್ನು ಬರೆಯ ನೋಡ್ತೀವಿ, 4:19 ವಾಕ್ಯದಲ್ಲಿ, ನನ್ನ ದೇವರು ಕ್ರಿಸ್ತ ಯೇಸುವಿನ ಮೂಲಕ ತನ್ನ ಪ್ರಭಾವದ ಐಶ್ವರ್ಯಕ್ಕೆ ತಕ್ಕ ಹಾಗೆ ನಿಮ್ಮ ಪ್ರತಿಯೊಂದು ಕೊರತೆಯನ್ನು ನೀಗಿಸುವನು. ತನ್ನ ಐಶ್ವರ್ಯಕ್ಕೆ ತಕ್ಕ ಹಾಗೆ, ಆತನು ಐಶ್ವರ್ಯವಂತನು, ಶ್ರೀಮಂತನು, ನಿಮ್ಮ ಪ್ರತಿಯೊಂದು ಅಗತ್ಯತೆಯನ್ನು ಪೂರೈಸುವನು. ನೀನು ಹೆದರಬೇಡ, ನಾನು ಸಂಪಾದಿಸಬೇಕು, ಆಸ್ತಿವಂತನಾಗಬೇಕು, ಶ್ರೀಮಂತನಾಗಬೇಕು ಅಂಥೇಳಿ ಯಾವುದೋ ಅಡ್ಡದಾರಿಗಳನ್ನು ಹುಡುಕದೆ ಆತನಲ್ಲಿ ಭಯಭಕ್ತಿಯುಳ್ಳ ಮಗನಾಗಿ ಮಗಳಾಗಿ ಇರುವಾಗ ಆ ಐಶ್ವರ್ಯವಂತನಾದ ದೇವರು ತನ್ನ ಐಶ್ವರ್ಯಕ್ಕೆ ತಕ್ಕ ಪ್ರಭಾವಕ್ಕೆ ತಕ್ಕ ಹಾಗೆ ನಿನ್ನ ಪ್ರತಿ ಅವಶ್ಯಕತೆಗಳನ್ನು ಪೂರೈಸೋದಕ್ಕೆ ಶಕ್ತನು. ಈ ಕರೋನಾ ಸಮಯದಲ್ಲಿ ನಮಗೆ ತುಂಬ ಕಷ್ಟ, ಬಡತನ, ನಾವು ಬಿಡಲ್ಪಟ್ಟಿದ್ದೇವೆ ನಮ್ಮ ಬದುಕಿಗೆ ಅಂಥೇಳಿ ನೀವ್ಯಾರು ಚಿಂತೆ ಮಾಡಬೇಡಿ. ದೇವರು ನಿಮ್ಮನ್ನು ಸಾಕಿ ಸಲಹಿ ನಿಮ್ಮ ಅವಶ್ಯಕತೆಗಳನ್ನು ಪೂರೈಸುವುದಕ್ಕೆ ಶಕ್ತನು. ನಾವು ಶ್ರೀಮಂತರಾಗಿರಬೇಕಂತ, ನಾವು ಸುಖ ಸೌಖ್ಯದಿಂದ ಬದುಕಬೇಕಂತ, ಆತನು ಬಡವನಾದನು, ಆತನು ಗಾಯ ಹೊಂದಿದನು, ಆತನು ಶ್ರಮೆ ಹೊಂದಿದನು. ಆಮೇನ್. ಆತನಿಗೆ, ಅಂಥ ದೇವರಿಗೆ ಯುಗಯುಗಾಂತರಗಳಲ್ಲಿ ಪ್ರಭಾವ ಉಂಟಾಗಲಿ. ಆಮೇನ್. ಆತನಲ್ಲಿ ಭಯಭಕ್ತಿ ಉಳ್ಳವರಾಗಿರೋ ಪ್ರಿಯರೇ, ದೇವರು ಎಲ್ಲವನ್ನು ನಮಗೆ ಒದಗಿಸ್ತಾರೆ. ಶ್ರೀಮಂತನೇ ಯೇಸಯ್ಯ, ನನ್ನ ಆತ್ಮಕ್ಕೆ ಅಭಿಷೇಕವೇ. ಶ್ರೀಮಂತನೇ ಯೇಸಯ್ಯ, ನನ್ನ ಆತ್ಮಕ್ಕೆ ಅಭಿಷೇಕವೇ. ನನ್ನ ಅಭಿನಯ ಸಂಗೀತವೇ. ಶಿಲುಬೆ ದಾರಿ ನನ್ನ ಬಲಿಪೀಠವೇ. ನಿನ್ನ ರಕ್ತದ ಕೋಟೆ ನನಗೆ ನಿವಾಸವೇ. ಶಿಲುಬೆ ದಾರಿ ನನ್ನ ಬಲಿಪೀಠವೇ. ನಿನ್ನ ರಕ್ತದ ಕೋಟೆ ನನಗೆ ನಿವಾಸವೇ. ನನ್ನ ನೀನು ಕರೆದಿಹ ಕರೆಯು ರಹಸ್ಯವೇ. ನನ್ನ ನೀನು ಕರೆದಿಹ ಕರೆಯು ರಹಸ್ಯವೇ. ಇದುವೇ ನಿಂತ್ಯಾಗ ಸಂಕೇತವೇ. ಶ್ರೀಮಂತನೇ ಯೇಸಯ್ಯ, ನನ್ನ ಆತ್ಮಕ್ಕೆ ಅಭಿಷೇಕವೇ.
ದೇವರಿಗೆ ಮಹಿಮೆಯಾಗಲಿ. ಆಮೆನ್.